心。Ama, Kavita, nin hogi bere kelsa nodu. Ama, niu naale ne horadu beka. Naale horadu beku na nirdhara admele. Ige yaka maa maatu. Allama, innu naalak divasa iddidre chennagirutte. ಶಕುಂತಲಾ ನೀನೊಂದು ವಿಷಯ ಮರ್ತಿದ್ಯ ನಿನ್ನ ಹಾಗೆ ನನಗೆ ಇನ್ನೊಬ್ಬಳು ಮಗಳಿದ್ದಾಳೆ ನಾನು ಇಷ್ಟು ದಿವಸ ಇಲ್ಲಿದ್ದು ಅಲ್ಲಿಗೆ ಹೋಗಲಿಲ್ಲ ಅಂದ್ರೆ ಅವಳು ನನ್ನ ಸುಮ್ಮನೆ ಬಿಟ್ಬಿಡ್ತಾಳೆ ಅನ್ಕೊಂಡಿದ್ದೀಯಾ ಹಠದಲ್ಲ ಅವಳು ನಮ್ಮಿಬ್ಬರನ್ನ ಮೀರ್ಸೋಳು ಅಂತ ನಿನಗೂ ಗೊತ್ತು ಅದಕ್ಕೆ ಅಲ್ಲಿ ಸ್ವಲ್ಪ ದಿವಸ ಇದ್ದು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನೀವು ಅವಳ ಮನೆಗೆ ಹೋಗೋದು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಇಲ್ಲಿನ ಪರಿಸ್ಥಿತಿ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಅಮ್ಮ ಇಲ್ಲಿ ನಿಮ್ಮ ಅವಶ್ಯಕತೆ ಇದೆ ನೀವು ಇಲ್ಲಿದ್ರೆ ಪರಿಸ್ಥಿತಿನ ಸುಧಾರಿಸಬಹುದು ಅಯ್ಯೋ ಹುಚ್ಚಿ ಅದು ನಿನ್ನಿಂದ ಆಗದೇ ಇರೋ ಕೆಲಸ ಏನಲ್ಲ ನನಗೆ ನಿನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಆದರೆ ಒಂದು ಮಾತು ನೀನು ವಿಜಯ ಮೇಲಿನ ಮಮಕಾರದಿಂದ ಅವರಿಬ್ಬರ ನಡುವಿನ ವಿಷಯಗಳಲ್ಲಿ ರಾಜಿ ಆಗ್ತಾ ಇದೀಯಾ ಅಂತ ನನಗೆ ಗೊತ್ತು ಆದರೆ ನಿನ್ನ ಉದ್ದೇಶ ನೆರವೇರಬೇಕು ಅಂದ್ರೆ ನೀ ನಿನ್ನು ಸ್ವಲ್ಪ ಕಠಿಣ ವರ್ಷ ವಿಷಯದಲ್ಲಿ ಆಗ್ತಿಯಲ್ಲ ಹಾಗೆ ಅದನ್ನು ಸಾಧ್ಯ ಮಾಡಿ ತೋರಿಸ್ತೀಯ ಸರಿ ಇನ್ಮೇಲೆ ಅವರಿಬ್ಬರನ್ನ ಒಂದು ಮಾಡೋದಷ್ಟೇ ನನ್ನ ಧ್ಯೇಯ ನೋಡಿ ಶಕುಂತಲ ಮತ್ತೆ ನಾನು ಇಲ್ಲಿಗೆ ಬರಬೇಕು ಅಂದರೆ ವಿಜಯ್ ಅಮೃತ ಆದರ್ಶ ಗಂಡ ಹೆಂಡತಿಯಾಗಿರಬೇಕು ಅದನ್ನು ನಾನು ಕಣ್ಣು ತುಂಬ ನೋಡಬೇಕು ಇಷ್ಟೇ ಅಮ್ಮ ನನ್ನ ಆಸೆ ಅಮ್ಮ ನಿಮ್ಮ ಆಸೆನ ಖಂಡಿತ ನಾನು ನೆರವೇರಿಸ್ತೇನೆ ಅದಪ್ಪ ನನ್ನ ಮಗಳ ಮಾತು ಅಂದ್ರು ಬಂಗಾರು ಹಿಂದೆ ಒಂದ್ಸಲ ನನ್ನ ಲ್ಯಾಪ್ಟಾಪ್ನ ನೀನ್ ನೀರಲ್ಲಿ ಹಾಕಿ ವಾಶ್ ಮಾಡಿದ್ದನ್ನ ನಾನು ಇನ್ನೂ ಮರ್ತಿಲ್ಲ ನಾನು ಬೇಜಾರು ಮಾಡ್ಕೋಬಾರ್ದು ಅಂದ್ರೆ ನೀನ್ ನನ್ನ ಹತ್ರ ಸುಳಿಬಾರ್ದು ಅಂತ ಸಾವಿರ ಸಲ ಹೇಳಿದ್ದೀನಿ ಅದನ್ನ ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ದೇವ್ರೆ ಅಚ್ಚಿ ಹೇಳ್ದಾಗೆ ನಾನು ಯಾವಾಗಲೂ ಇವ್ರ ಜೊತೆನೆ ಇರ್ತೀನ ನನ್ನ ಗಂಡನ ಪ್ರೀತಿ ನಾನು ಪಡ್ಕೋತೀನ ನಾನು ಇವ್ರಿಗೆ ಯಾವ ತೊಂದ್ರೇನೂ ಮಾಡದೇ ಇರೋ ಹಾಗೆ ನನ್ನಿಂದ ಇರೋಕಾಗುತ್ತಾ ಮತ್ತೆ
ಮತ್ತೆ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ಅಂದ್ರೆ ಈ ಮನೆ ಋಣ ನನಗಿನ್ನೂ ಇದೆಯಾ? ನನಗೊಂದು ಗೊತ್ತಾಗ್ತಿಲ್ಲ ದೇವ್ರೆ. ನಾನು ನಿನ್ನನ್ನೇ ನಂಬಿದ್ದೀನಿ. ನನ್ನ ಬದುಕಿಗೆ ನೀನೇ ಒಂದು ದಾರಿ ತೋರಿಸ್ಬೇಕು. ಜಾನಕಿಯವರು ಇಂದು ಸ್ವಲ್ಪ ದಿನ ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಅವ್ರನ್ನ ಒಪ್ಪಿಸೋರು ಯಾರು? ಹೋಗಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ನಮಗೂ ಅವ್ರು ಇಲ್ಲೇ ಇರಬೇಕು ಅಂತ ಆಸೆ ಇದೆಯಮ್ಮ. ಶಕುಂತ್ರ, ನೀನೊಂದು ಮಾತು ಅವ್ರಿಗೆ ಹೇಳಿದ್ರೆ ಅವ್ರ ನಿರ್ಧಾರ ಬದಲಾಯಿಸ್ಕೋಬಹುದೋ ಏನೋ. ಹಾಗಿದ್ದಿದ್ರೆ ನಾನು ಇಷ್ಟೊತ್ತು ಸುಮ್ಮನೆ ಇರ್ತಾ ಇದ್ನ? ಅವರು ಒಂದು ಸಲ ನಿರ್ಧಾರ ತಗೊಂಡ್ಬಿಟ್ರೆ ಬದಲಾಯಿಸೋ ಮಾತೇ ಇಲ್ಲ. ಯಾಕೆ ಯಾಕೆಲ್ಲ ಸಪ್ಪಗಿದ್ದೀರಾ? ಓ, ನಾನು ಹೊರಟಿದ್ದೀನಿ ಅಂತನಾ? ಅಜ್ಜಿ, ನೀವೀಗ ಹೋಗಲೇಬೇಕಾ? ಪ್ಲೀಸ್ ಅಜ್ಜಿ, ಇನ್ನೊಂದು ಸ್ವಲ್ಪ ದಿವಸ ಇರಿ ಅಜ್ಜಿ. ನನಗೂ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ಬೇಜಾರಾಗ್ತಾ ಇದೆ ಕಣ. ಆದರೆ ಏನು ಮಾಡಲಿ, ಆ ದೇವರ ಕರೆ ಬಂದಮೇಲೆ ತೀರ್ಥಯಾತ್ರೆಗೆ ಹೋಗಲೇಬೇಕಲ್ಲ. ನೀವೆಲ್ಲ ಹೀಗೆ ಒಗ್ಗಟ್ಟಾಗಿದ್ದು ಈ ದೇಶ, ಈ ಮನೆತನದ ಗೌರವ ಪ್ರತಿಷ್ಠೆನ ತುಂಬ ಎತ್ತರಕ್ಕೆ ತಗೊಂಡೋಗಿದ್ದೀರಾ. ಆ ವಿಷಯದಲ್ಲಿ ನನಗೆ ತುಂಬ ಹೆಮ್ಮೆ ಇದೆ. ಹಾಗಂತ ಇಲ್ಲಿ ಎಲ್ಲ ಸರಿವೆ ಅಂತಲ್ಲ, ಆಗಾಗ ಕೆಲವರ ಮಧ್ಯೆ ಸಣ್ಣ ಪುಟ್ಟ ಅಸಮಾಧಾನಗಳು, ವಿರಸಗಳು ಇವೆ. ಆದರೆ ಅದೆಲ್ಲ ಯಾವ ಕ್ಷಣದಲ್ಲಿ ಬೇಕಾದರೂ ಸರಿಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ಮೇಲೆ ನಾನೀಗ ಹೋಗ್ತಾ ಇದ್ದೀನಿ ವಿನಯ್. ನಿನ್ನ ತರಲೆತನ, ನೀನು ನಿಮ್ಮ ಅಣ್ಣನ ಮೇಲೆ ಇಟ್ಟಿರೋ ಗೌರವ, ವರ್ಷನ ಮೇಲೆ ನಿನಗಿರೋ ಪ್ರೀತಿ, ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಜೀವನದಲ್ಲಿ ಹೀಗೆ ಎಲ್ಲರಲ್ಲೂ ಒಳ್ಳೆ ಸ್ನೇಹ ಸಂಪಾದನೆ ಮಾಡ್ತಾ ನೀನು ಮಾಡೋ ವೃತ್ತಿನಲ್ಲಿ ಎತ್ತರಕ್ಕೆ ಬೆಳಿಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಪ್ಪ. ದೇವರು ಚೆನ್ನಾಗಿಟ್ಟಿರಲಿ ಅಪ್ಪ. ವರ್ಷ, ನಾನು ಹೋಗ್ತಾ ಇರೋದು ನಿನಗೂ ಬೇಜಾರಾಗ್ತಾ ಇದೆಯಾ? ನಿಜವಾಗ್ಲೂ ಬೇಜಾರಾಗ್ತಿದೆ ಅಜ್ಜಿ. ನೀವು ಇನ್ನೂ ಸ್ವಲ್ಪ ದಿನ, ಅಲ್ಲ ಅಲ್ಲ, ಯಾವಾಗಲೂ ಇಲ್ಲೇ ಇರಬೇಕು ಅನ್ನೋದೇ ನನ್ನ ಆಸೆ. ಆದರೆ ನೀವು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಾ, ಅದು ತೀರ್ಥಯಾತ್ರೆಗೆ ಹೋಗ್ತಿರೋರು. ಈಗ ನಿಮ್ಮನ್ನು ತಡೆಯೋದು ಸರಿಯಲ್ಲ. ಸಂತೋಷವಾಗಿ ಹೋಗ್ಬಿಟ್ಟು ಬನ್ನಿ, ದೇವ್ರ ದರ್ಶನ ಚೆನ್ನಾಗಾಗಲಿ ಅಜ್ಜಿ. ಹಾಗೆ ನನ್ನಿಂದ ಇಲ್ಲಿ ನಿಮ್ಗೇನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನಂಗೆ ಕ್ಷಮಿಸಿ. ಖಂಡಿತ ಇಲ್ಲ ಮಗು, ಆದರೆ ನಿನಗೆ ಆತ್ರ ಜಾಸ್ತಿ, ತಿಳುವಳಿಕೆ ಕಡಿಮೆ.
ಮೊದಲು ಅದನ್ನು ಸರಿ ಮಾಡ್ಕೊಳ್ಳೋದ ಕಡೆ ಗಮನ ಕೊಡು. ಆವಾಗ ಯಾವ ಸಮಸ್ಯೆನೂ ಇರೋದಿಲ್ಲ. ಅಮೃತ ಬಾ ಇಲ್ಲಿ. ನೀವಿಬ್ಬರು ಸೊಸೆಯಂದ್ರಾಗಿರೋದು ದೇಸಾಯಿ ಮನೆತನಕ್ಕೆ. ಈ ಅದೃಷ್ಟ ಎಲ್ಲ ಹೆಣ್ಮಕ್ಳಿಗೂ ಸಿಗಲ್ಲ. ಅದರಲ್ಲೂ ಒಂದೇ ಮನೆಯಲ್ಲಿ ಹುಟ್ಟಿ ಬೆಳೆದ ಅಕ್ಕ ತಂಗಿಯರು ನೀವು. ಇಂಥ ಮನೆಗೆ ಸೊಸೆಯಂದ್ರಾಗಿ ಬಂದಿದ್ದೀರಿ ಅಂದರೆ ನಿಮ್ಮಿಬ್ಬರು ಪುಣ್ಯ. ಮುಂದೆ ಶಾಂತಲಾ ಶಕುಂತಲಾ ಸ್ಥಾನದಲ್ಲಿ ನಿಂತು ನೀವಿಬ್ಬರು ಈ ಮನೆ ನಡೆಸಬೇಕು. ನಿಮಗೊಂದು ಮಾತು ಹೇಳ್ತೀನಿ ಕೇಳಿ. ಶಕುಂತಲಾ ಮದುವೆ ಆದ ಹೊಸದರಲ್ಲಿ ತನ್ನ ಗಂಡ ವ್ಯವಹಾರ ಸರಿಯಾಗಿ ನೋಡ್ಕೋತಾ ಇಲ್ಲ. ಆ ಕಾರಣಕ್ಕೆ ಎಲ್ಲಿ ಈ ಮನೆಯಲ್ಲಿ ನನಗೆ ಸರಿಯಾದ ಗೌರವ ಸಿಗುತ್ತೋ ಇಲ್ವೋ ಅಂತ ತುಂಬಾ ನೊಂದ್ಕೋತಾ ಇದ್ಲು. ಆಗ ನನಗೆ ಇವಳು ಅದೇ ಕಾರಣ ಇಟ್ಕೊಂಡು ಗಂಡನ ಜೊತೆಯಲ್ಲಿ ಮನೆ ಬಿಟ್ಟು ಎಲ್ಲಿ ಬಂದ್ಬಿಡ್ತಾಳೋ ಅಂತ ನನಗೆ ಭಯ ಆಗ್ತಾ ಇತ್ತು. ಅದನ್ನು ಆಗಲೇ ಪರಿಹರಿಸ್ಕೋಬೇಕು ಅಂತ. ಶಕುಂತಲಾ ನಿನಗೆ ಬೆಲೆ ಸಿಗದೇ ಇರೋ ಕಡೆ ಯಾಕೆ ಇರ್ತೀಯ? ನಿನ್ನ ಗಂಡನ ಕರ್ಕೊಂಡು ಬಂದ್ಬಿಡು, ನಮಗೂ ಸಾಕಷ್ಟು ಆಸ್ತಿ ಇದೆ ಅಂತ ಸುಮ್ಮನೆ ಮಾತಿಗೆ ಹೇಳಿದೆ. ಅದಕ್ಕೆ ಅವಳು ಏನಂದ್ಲು ಗೊತ್ತಾ? ಅಮ್ಮ, ನಾನು ಸೊಸೆಯಾಗಿ ಹೋಗಿರೋದು ದೇಸಾಯಿ ಮನೆತನಕ್ಕೆ. ಅದು ನನ್ನ ಅದೃಷ್ಟ. ನಾನು ಯಾವತ್ತೂ ಆ ಮನೆ ಒಡೆಯುವಂಥ ಕೆಲಸ ಮಾಡಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ನಾವೆಲ್ಲ ಒಗ್ಗಟ್ಟಾಗಿರೋ ಹಾಗೆ ನೋಡ್ಕೋತೀನಿ. ಈ ಮನೆತನದ ಗೌರವ ಪ್ರತಿಷ್ಠೆನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ತೀನಿ. ಶಕುಂತಲಾ ದೇವಿ, ಈ ಮನೆತನದ ಆದರ್ಶ ಸೊಸೆ ಅನ್ನೋ ಹೆಸರು ತಗೋತೀನಿ. ಇನ್ನು ಈ ಮನೆಯೇ ನನಗೆ ಸರ್ವಸ್ವ ಅಂತ ಹೇಳಿದ್ಲು. ಆಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತು. ಆವತ್ತಿನಿಂದ ಇವತ್ತಿನವರೆಗೂ ಅನ್ನಪೂರ್ಣ ಅವರೇ ಆಗಲಿ ಶ್ರೀಕಾಂತೇ ಆಗಲಿ ಅವಳ ಬಗ್ಗೆ ಒಂದು ದೂರು ಹೇಳಲಿಲ್ಲ. ಇವಳು ಕೂಡ ಹಾಗೆ ನಡ್ಕೊಂಡು ಬಂದಿದ್ದಾಳೆ. ಇನ್ನು ಶಾಂತಲಾ ಶಕುಂತಲನ ಜೊತೆ ಒಂದ್ಸಲನೂ ಮನಸ್ತಾಪ ಮಾಡಿಕೊಂಡಿಲ್ಲ. ತನ್ನ ಒಡ ಹುಟ್ಟಿದವಳು ಹಾಗೆ ಪ್ರೀತಿ ತೋರಿಸ್ತಾ ಇದ್ದಾಳೆ. ಈ ಮನೆಯಲ್ಲಿ ಯಾರ ಮಧ್ಯೆ ಏನೇ ಮನಸ್ತಾಪ ಬಂದರೂ ತಾಳ್ಮೆಯಿಂದ ಅದನ್ನು ಸಂಭಾಳಿಸ್ತಾ ಇದ್ದಾಳೆ. ಇಂಥವ್ರು ಸೊಸೆಯಂದ್ರಾಗಿ ಬಂದಿರೋ ನೀವು ಅವರು ಹೇಳಿದ ದಾರಿನಲ್ಲಿ ನಡ್ಕೋಬೇಕಾದ್ದು ನಿಮ್ಮ ಕರ್ತವ್ಯ. ಇದು ನಿಮ್ಮ ಮನಸ್ಸಲ್ಲಿರಲಿ. ಅಜ್ಜಿ, ನಾನು ನಿಮ್ಮ ಮುಂದೆ ತುಂಬ ಚಿಕ್ಕವಳು. ನಿಮ್ಮಷ್ಟು ಅನುಭವ, ಯೋಚನೆ ಮಾಡೋ ಶಕ್ತಿ ನನ್ನಂಥವಳಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ.
ನನ್ನ ಅವಿವೇಕತನದಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ನನ್ನನ್ನು ದಯವಿಟ್ಟು ಕ್ಷಮಿಸಿ। ನೀವೆಲ್ಲೇ ಇದ್ದರೂ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ। ನೀನು ಪಾಪದ ಹುಡುಗಿ, ನನಗೆ ಸುಳ್ಳು ಮೋಸ ಅನ್ಯಾಯ ಯಾವುದೂ ಗೊತ್ತಿಲ್ಲ। ಆ ವಿಷಯದಲ್ಲಿ ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ। ನೋಡು ಮಗು, ಈ ಮನೆಗೆ ಆದರ್ಶ ಸೊಸೆಯಾಗಿರೋದಷ್ಟೇ ನಿನ್ನ ಜವಾಬ್ದಾರಿ ಅಲ್ಲ। ಒಂದು ಹೆಣ್ಣಾಗಿ ನೀನು ಮಾಡಬೇಕಾದ್ದು ಗಳಿಸ್ಕೋಬೇಕಾದ್ದು ತುಂಬ ಇದೆ। ನಾನು ಯಾವುದರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ನಿನಗೆ ಗೊತ್ತಾಗಿರಬೇಕು। ಇನ್ನು ಮುಂದೆ ನಿನ್ನ ಪ್ರಯತ್ನ ಆ ದಾರಿನಲ್ಲೇ ಇರಲಿ। ನಿನ್ನ ಒಳ್ಳೆತನಕ್ಕೆ ಆ ದೇವರು ಖಂಡಿತ ನಿನಗೆ ಒಳ್ಳೇದು ಮಾಡ್ತಾನೆ। ಏನಪ್ಪ ರಾಜಕುಮಾರ, ದೇಸಾಯಿ ಮನೆತನದ ವಂಶೋದ್ಧಾರಕ, ಅಲ್ಲೋ ನಾನು ಮೊದಲೆಲ್ಲ ಬಂದಾಗ ನಗ್ನಗ್ತಾ ಸಂತೋಷವಾಗಿ ಓಡಾಡ್ಕೊಂಡಿದ್ದೆ, ಆದರೆ ಈ ಸಲ ಬಂದಾಗ ಯಾಕಪ್ಪ ಹೀಗಿದ್ದಾನೆ ಅಂತ ಅನುಮಾನ ಶುರುವಾಯಿತು। ಆಮೇಲೆ ಅದಕ್ಕೆ ಕಾರಣನೂ ಗೊತ್ತಾಯಿತು। ನೋಡು ವಿಜಯ್, ಒಬ್ಬ ಮನುಷ್ಯ ಪರಿಪೂರ್ಣ ಅನ್ನಿಸ್ಕೋಬೇಕು ಅಂದರೆ ತನ್ನ ಎಲ್ಲ ಜವಾಬ್ದಾರಿಗಳನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು। ಆದರೆ ಕೆಲವು ವಿಷಯದಲ್ಲಿ ನೀನು ಎಡವುತ್ತಾ ಇದೆಯಾ? ನೀನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಅನ್ನಿಸ್ಕೊಂಡ್ಬಿಟ್ರೆ ಸಾಲದು, ನಿನ್ನ ವೈಯಕ್ತಿಕ ಜೀವನದಲ್ಲಿ ನಿನ್ನ ಜವಾಬ್ದಾರಿ ಹೇಗೆ ನಿಭಾಯಿಸ್ತೀಯ ಅನ್ನೋದು ಮುಖ್ಯ। ಆ ವಿಷಯದಲ್ಲಿ ನನಗೆ ನಿನ್ನ ಮೇಲೆ ತುಂಬ ಬೇಸರ ಇದೆ। ಸಣ್ಣ ಸಣ್ಣ ಮನಸ್ತಾಪಗಳನ್ನ ದೊಡ್ಡದು ಮಾಡಿಕೊಂಡು ಸುಂದರವಾದ ನಿನ್ನ ಜೀವನನ ಹಾಳು ಮಾಡ್ಕೋಬೇಡಪ್ಪ। ಆ ದೇವರು ನಿನಗೆ ಒಳ್ಳೆ ಮನೆತನ, ಒಳ್ಳೆ ಅಪ್ಪ ಅಮ್ಮ, ಹಾಗೆ ತುಂಬ ಒಳ್ಳೆ ಮನಸ್ಸಿರೋ ಹೆಂಡತಿನೂ ಕೊಟ್ಟಿದ್ದಾನೆ। ಯಾರನ್ನೂ ಕಳ್ಕೋಬೇಡ, ಇಷ್ಟೇ ನಾನು ನಿಲ್ಲಲು ಕೇಳ್ಕೊಳ್ಳೋದು। ಅಜ್ಜಿ, ನಾನು ಯಾವತ್ತೂ ಉದ್ದೇಶಪೂರ್ವಕವಾಗಿ ತಪ್ಪುಗಳನ್ನ ಮಾಡಿಲ್ಲ, ಆದರೂ ಕೆಲವು ವಿಷಯಗಳಲ್ಲಿ ತಪ್ಪುಗಳು ಬಂದಿದ್ರೆ ನನ್ಗೆ ಕ್ಷಮಿಸಿ। ಇಷ್ಟು ವರ್ಷ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ, ಇನ್ನು ಮುಂದೆನೂ ನಿಮ್ಮನ್ನು ಮಿಸ್ ಮಾಡ್ಕೋತೀನಿ।